ಸೊ ವಾಟ್ಸ್ಆಪ್ ಗೈಸ್, ಹೇಗಿದ್ರ? ಐ ಹೋಪ್ ಯು ಡೂಯಿಂಗ್ ಆ್ಯಬ್ಸಲ್ಯೂಟ್ಲಿ ಫೈನ್. ಸೊ ಗೈಸ್, ಸುಮಾರು ಜನ ನನ್ನ ಕೇಳ್ತಾ ಇದ್ರು ಇಲ್ಲೂ ಸೈಕಲ್ಸ್ ಏನೋ ಬಗ್ಗೆ ಚೀಸ್. ನಾನು ಆಲ್ರೆಡಿ ಸುಮಾರು ಒಂದು ವಿಡಿಯೋ ಮಾಡಿದ್ದೀನಿ ಇಲ್ಲೂ ಸೈಕಲ್ ಬಗ್ಗೆ. ಸೊ ದಟ್ ಅದರಲ್ಲಿ ಸುಮಾರು ಜನ ನನಗೆ ಕ್ವೆಶನ್ ಕೇಳ್ತಾ ಇದ್ರು ಯಾವ ರೀತಿ ಇದನ್ನು ಯೂಸ್ ಮಾಡಿಬಿಟ್ಟು, ಇಲ್ಲರೂ ಯೂಸ್ ಮಾಡೋದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ದಟ್ ಅದ್ರ ಜೊತೆಗೆ ಅದನ್ನು ನೋಡಿಲ್ಲ ಅಂತಂದರೆ ನೀವು ಐಬಿಟ್ರನ್ ಲಿಂಕ್ ಕೊಡ್ತೀನಿ, ಸೊ ದಟ್ ನೀವು ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಸುಮಾರು ಜನ ಕೇಳ್ತಾ ಇದ್ರೆ ನನಗೆ ವಿಚ್ ಈಸ್ ಏನೋ ಡಿಪಾಸಿಟಲ್ಲಿ ಇದು ಡೆಬಿಟ್ ಆಗುತ್ತಾ ಅಥವಾ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾ ಅನ್ನೋದನ್ನು ಸುಮಾರು ಜನ ಕೇಳ್ತಾ ಇದ್ರು. ಸೊ ದಟ್ ವಿಡಿಯೋ ನನಗೆ ಸುಮಾರು 3-4 ಕ್ವೆಶನ್ಸ್ ಕಳಿಸಿ, ಸೊ ಎಲ್ಲ ಕ್ವೆಶನ್ಸ್ಗಳಿಗೆ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದರ ಸ್ಪೀಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂದ್ಬಿಟ್ಟು. ಸೊ ದಟ್ ವಿಡಿಯೋ ನೋಡ್ಬೋದು, ನೋಡ್ತಾ ಇದ್ದೀನಿ. ಸೊ ಗೈಸ್, ಅದ್ರ ಜೊತೆಗೇ ಕ್ವಿಕ್ಕಾಗಿ ನಾನು ನಿಮಗೆ ಡಿಪಾಸಿಟ್ ಮತ್ತು ಹೇಗೆ ಸ್ಕ್ಯಾನ್ ಮಾಡಿ ಇಲ್ಲಿನ ಬುಕ್ ಮಾಡೋದು ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದಟ್ ಇಲ್ಲಿ ನೋಡ್ಬೋದು, ನಿಮಗೆ ನಾವು ಡಿಪಾಸಿಟ್ ಮಾಡಬೇಕು ಅಂತಂದರೆ ನೀವು ಜಸ್ಟ್ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ಬೋದು ವಿಚ್ ಈಸ್ 500 ಇತ್ತು ಮೊದಲು. ಸೊ ದಟ್ ಸೊ ಇವಾಗ ಕೇವಲ 109 ಅಂದರೆ 109 ಮಾತ್ರ ತೋರಿಸ್ತಾ ಇದೆ. ಆ್ಯಂಡ್ ಅದನ್ನು ನಾವು ಇಲ್ಲಿ ಏನೋ ಪೇಟಿಎಮ್ ಮುಖಾಂತರ ಯು ಪಿ ಐ ಯಾವುದೇ ಅಂದರೆ ಲೈಕ್ ಫೋನ್ಪೇ ಆಗಿರಲಿ, ಗೂಗಲ್ ಪೇ ಆಗಿರಲಿ, ಅಥವಾ ಇನ್ನಿತರ ನೆಟ್ ಬ್ಯಾಂಕಿಂಗ್ ಇದ್ರ ಕೂಡ ಇಲ್ಲಿ ನೀವು ಪೇ ಮಾಡ್ಬೋದು. ಆ್ಯಂಡ್ ಒಂದು ಸಾರಿ ಫಸ್ಟ್ ಟೈಮ್ ನೀವು ಮಾಡ್ತಾಯಿದ್ರೆ ನೀವು ಲಿಂಕ್ ಮಾಡಬೇಕಾಗುತ್ತೆ ಪೇಟಿಎಮ್ ಅಥವಾ ಏನೋ ಫೋನ್ಪೇಯಿಂದ ಮಾಡ್ತಾಯಿದ್ರೆ. ಸೊ ದಟ್ ಅದನ್ನು ಹಾಕ್ಬಿಟ್ಟು ಲಿಂಕ್ ಮಾಡಿಸಿ ಅದಾದಮೇಲೆ ನೀವು ಏನಿದೆ 109 ಪೇ ಮಾಡಬೇಕಾಗುತ್ತೆ. ಸೊ 109 ಪೇ ಅಂದರೆ ಅದು ರಿಫಂಡೇಬಲ್ ಇರುತ್ತೆ. ಸೊ ದಟ್ ಅದರಲ್ಲಿನೂ ಡೆಬಿಟ್ ಆಗೋದಿಲ್ಲ. ನಿಮ್ಗೆ ಡೆಬಿಟ್ ಆಗಬೇಕು ಅಂತಂದರೆ ನಿಮ್ಮ ಇನ್ನೋ ಸೈಕಲ್ಗೆ, ಸೊ ದಟ್ ಸೈಕಲ್ ಚಾರ್ಜು ಅದು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. 109 ಅಂತಂದರೆ ನಿಮಗೆ 100-120 ಹಿಂಗೆ ಹಾಕಬೇಕಾಗುತ್ತೆ, ರೈಟ್? ಸೊ ನಾನು ಇವಾಗ 109 ಹಾಕಿ ಪೇ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಿಮಗೆ ಇನ್ನೋ ಗೊತ್ತು, ತೋರಿಸೋದಕ್ಕೋಸ್ಕರ 109 ಪೇ ಮಾಡಿದ್ರೆ ನಮ್ಮದು ಬುಕ್ ಆಗೋದಿಲ್ಲ. ಸೊ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಿದೆ. 109 ಈಸ್ ಅದು ಡಿಪಾಸಿಟು. ಸೊ ದಟ್ ಇಲ್ಲಿ ನಾನು 109 ಪೇ ಮಾಡಿದ್ದೀನಿ ಆಲ್ರೆಡಿ. ಸೊ ದಟ್ 109 ಇಲ್ಲಿ ನೋಡ್ಬೋದು, ಟ್ರಾನ್ಸಾಕ್ಷನ್ ಈಸ್ ಇನ್ನೋ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದಮೇಲೆ ನಿಮಗೇನಿದೆ ನೆಕ್ಸ್ಟ್ ನೀವು ಅನ್ಲಾಕ್ ಮಾಡಬೇಕಾಗತ್ತೆ. ಸೊ ದಟ್ ನೀವು ಅನ್ಲಾಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇವಾಗ ಲೋ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ. ಯುವರ್ ವಾಲೆಟ್ ಈಸ್ ಲೋ ಬ್ಯಾಲೆನ್ಸ್, ಪ್ಲೀಸ್ ಆ್ಯಡ್ ಮನಿ, ಟೇಕ್ ಅ ರೈಡ್. ಅಂತಂದರೆ ನೀವು ರೈಡ್ ತೊಗೊಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ವಿಚ್ ಈಸ್ ಎಷ್ಟು ಹಾಕಲಿ, 20 ಹಾಕಿ, 30 ಹಾಕಿ, ಮಿಕ್ಕಿದ ಹೆಚ್ಚಿನ ಅಮೌಂಟ್ ಏನಿದೆ ಅದು ನಿಮಗೆ ಆಲ್ರೆಡಿ ಡಿಪಾಸಿಟ್ ಮಾಡಿದ್ರೆ ಅದರಲ್ಲಿ ಕಟ್ಟಾಗುತ್ತೆ. ಅಂದರೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು 20 ಹಾಕ್ತಾ ಇದ್ದೀನಿ. ಸೊ 20 ನಾನು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಜಸ್ಟ್ ರೈಡ್ ಬುಕ್ ಮಾಡೋಕ್ಕೋಸ್ಕರ. ಅದಕ್ಕಿಂತ ಜಾಸ್ತಿನೂ ಆಯಿತು ಅಂತಂದರೆ ಆನ್ ದ ಯುನೋ ರನ್ನಿಂಗ್ ರೈಡಲ್ಲಿ, ಸೊ ದಟ್ ಅದು ಏನು ಡಿಪಾಸಿಟ್ ಮಾಡಿರ್ತೀವಿ ಸೆಕ್ಯೂರಿಟಿ ಡಿಪಾಸಿಟು, ಆ ಡಿಪಾಸಿಟಲ್ಲಿ ಡೆಬಿಟ್ ಆಗುತ್ತೆ. ಸೊ ಜಾಸ್ತಿ ಆದರೆ ಮೈನಸ್ ಬ್ಯಾಲೆನ್ಸ್ ಇರುತ್ತೆ, ಆ್ಯಂಡ್ ಕಮ್ಮಿ ಆಯ್ತಂದರೆ ಅದು ಎಷ್ಟಾಗುತ್ತೆ ಅಷ್ಟು ಕಟ್ಟಾಗಿ ಮಿಕ್ಕಿದ್ದು ಅದರಲ್ಲಿ ಬ್ಯಾಲೆನ್ಸು ಉಳಿಯುತ್ತೆ. ಸೊ ದಟ್ ನೀವು ಇವಾಗ 20 ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡೋಣ. ಸೊ 20 ಆ್ಯಡ್ ಆದಮೇಲೆ ನಾವು ಇಲ್ಲಿ ತಿರ್ಗಾ ಏನಿದೆ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡೋಣ ಗೈಸ್, ಓಕೆ? ಸೊ ಗೈಸ್, ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಿಯರ್ ಬೈ ಲೊಕೇಶನ್ಸ್ ಎಲ್ಲಿರ್ತೀನಿ ಅಲ್ಲಿ ಇಲ್ಲು ಜೂನ್ ಮುಟ್ಟಾದಮೇಲೆ. ಸೊ ದಟ್ ಆ್ಯಂಡ್ ಇಲ್ಲಿ ನಿಮಗೆ ಅನ್ಲಾಕ್ ಮೇಲೆ ಏನು ಒಂದು ಕ್ಯೂ ಆರ್ ಕೋಡ್ ಇದೆ, ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ, ರೈಟ್? ಸೊ ಕ್ಯೂ ಆರ್ ಕೋನ್ ಸ್ಕ್ಯಾನ್ ಮಾಡ್ತಿದ್ದಂಗೆ ನಿಮಗೆ ಏನೇಳ್ದು ಬ್ಯಾಟ್ರಿ ಬ್ಯಾಕಪ್ಪು ಆ್ಯಂಡ್ ಫುಲ್ ಡೀಟೇಲ್ಸ್ ಅದ್ರ ಬಗ್ಗೆ ಏನಿದೆ, ಎಷ್ಟು ಕಿಲೋಮೀಟರ್ ನೀವು ಇದರಲ್ಲಿ ರೈಡ್ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ತೋರಿಸ್ತಾ ಇದೆ, ಅದನ್ನು ನೋಡ್ಬೋದು. ಆದಮೇಲೆ ಮೇಲ್ಗಡೆ ಇಲ್ಲಿ ನೋಡ್ಬೋದು ನಿಮಗೆ 26-30 kilometers ಅಂತ ತೋರಿಸ್ತಾ ಇದೆ. ಸೊ ಅದು ಬಂದು 26-33 kilometers ಮಾತ್ರ ಇದರಲ್ಲಿ ಚಾರ್ಜಿಂಗ್ ಇರೋದು. ಅದರ ಒಳಗಡೆ ನೀವು ಅದಕ್ಕಿಂತ ಜಾಸ್ತಿ ಹೋಗಬೇಕು ಅಂತಂದರೆ ನೀವು ಅದರೊಳಗಡೆ ಇಲ್ಲೂ ಜೂನಲ್ಲಿ ಏನಿದೆ ಬೇರೆ ಜಾಸ್ತಿ ಒಂದು ಬ್ಯಾಟ್ರಿ ಇರುವಂಥದ್ದನ್ನು ಕೂಡ ನೋಡಿ ತೊಗೋಬೋದು. ನೀವು ಎಲ್ಲಿವರೆಗೂ ನೀವು ಸ್ಟಾರ್ಟ್ ರೈಡ್ ಅಂತ ಕ್ಲಿಕ್ ಮಾಡಲ್ವೋ ಅಲ್ಲಿವರೆಗೂ ರೈಡ್ ಸ್ಟಾರ್ಟ್ ಆಗೋದಿಲ್ಲ. ಇದು ನಿಮಗೆ ಬೇಡ ಇವಾಗ ನೀವು ಇನ್ನೂ 20-33 kilometers ಜಾಸ್ತಿ ಹೋಗೋರಿದ್ರೆ ನೀವು ಬೇರೆ ಅಕ್ಕಪಕ್ಕದ ಬೇರೆ ಒಂದು ಏನಿರುತ್ತೆ ಇಲ್ಲೂ ಬೇರೆ ಸೈಕಲಲ್ಲಿ ನೀವು ಎಲೆಕ್ಟ್ರಿಕ್ ಸೈಕಲಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ನೋಡ್ಬೋದು. ಸ್ಕ್ಯಾನ್ ಮಾಡಿ ನೋಡಿದ್ರೆ ಇಲ್ಲಿ ನಿಮಗೆ ಮೇಲ್ಗಡೆ ಇಲ್ಲಿ ತೋರಿಸುತ್ತೆ ಗೈಸ್, ಓಕೆ? ಸೊ ಅದಾದಮೇಲೆ ಬೇಸ್ ಪೇ ಚಾರ್ಜ್ ಏನಿದೆ 5 rupees, ಅದಾದಮೇಲೆ ಪ್ರತಿ 1 minute ₹2 ಚಾರ್ಜ್ ಮಾಡ್ತಾ ಇರುತ್ತೆ. ಸೊ ಆಮೇಲೆ ನೀವು ಪಾಸ್ ಇರೋ ಮಾಡಿದ್ರೆ ರೈಡ್ನ ಎಲ್ಲಾದರೂ ನೀವು ಪಾಸ್ ಮಾಡಿದ್ರೆ ಸೊ ಅಲ್ಲಿ ನಿಮಗೇನಿದೆ 50 paise per minute ಏನು ಚಾರ್ಜ್ ಆಗ್ತಾ ಇದೆ. ಸೊ ನಾನು ಸ್ಟಾರ್ಟ್ ರೈಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಪಾಸ್ ರೈಡ್ ಆ್ಯಂಡ್ ಎಂಡ್ ರೈಡ್ ಅಂತಲೂ ತೋರಿಸ್ತಾ ಇದೆ. ಸೊ ದ್ಯಾಟ್ ಆಮೇಲೆ ಈ ಕಡೆ ಸೊ ನಿಯರೆಸ್ಟ್ ಜೂನ್ ಅಂತ ಇದೆ ಮೇಲ್ಗಡೆ ನೋಡ್ಬೋದು ಗ್ರೀನಲ್ಲಿ, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಯರೆಸ್ಟ್ ಜೂನ್ ತೋರಿಸುತ್ತೆ ನೀವೆಲ್ಲಿರ್ತೀರ ಅಲ್ಲಿ. ಸೊ ದ್ಯಾಟ್ ಲೆಟ್ಸ್ ಗೋ ಸ್ಟಾರ್ಟ್ ದ ರೈಡ್. ಸೊ
ಕಸ್ಟಮರ್ ಏನಾದ್ರು ಕೇಳ್ತಾ ಇದ್ರು ಯಾವ ರೀತಿ ಏನು ಎಲ್ಲೆಲ್ಲ ನಾವು ಡ್ರಾಪ್ ಮಾಡ್ಬೋದು ಅಂದ್ಬಿಟ್ಟು. ಸೊ ದಟ್ ಡ್ರಾಪ್ ಮಾಡಬೇಕು ಅಂತಂದರೆ ನೀವು ಕೇವಲ ಏನು ಇಲ್ಲಿ ಜೂನ್ಸ್ ಇರುತ್ತೆ ವಿಚ್ ಇಸ್ ಅ ಪರ್ಟಿಕ್ಯುಲರ್ ಆಗಿ ಅದಕ್ಕೋಸ್ಕರ ನೀವು ಮಾಡಿರೋದಾಗಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಮಾತ್ರ ನೀವು ಡ್ರಾಪ್ ಮಾಡ್ಬೋದು. ಆ್ಯಂಡ್ ಸ್ಪೀಡ್ ಬಗ್ಗೆ ಹೇಳಬೇಕು ಅಂತಂದರೆ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಇದ್ದೀನಿ ನಾನು ಇವಾಗ. ನೀವು ನೋಡ್ಬೋದು ಅರೌಂಡ್ 30 to below 30 ಅಂದರೆ 25 to 30 ಮಾತ್ರ ಹೋಗುತ್ತೆ. ಸೊ ದಟ್ ಇದ್ರೆ ಏನಂತಂದರೆ ನೀವು ಲಾಸ್ಟು ನನಗೆ ಅದ್ರ ಬಗ್ಗೆ ಕೇಳಿದ್ರಿ ವಿಚ್ ಇಸ್ ನಾವು ಎಲ್ಲಿ ಹೋಗಿದ್ದೀರ ಡ್ರಾಪ್ ಅಂದ್ರೆ ಅಂದರೆ ಲೈಕ್ ನೀವು ನಿಮಗೆ ಎಲ್ಲಾದರೂ ಬೇಕಾದ್ರೆ ನೀವು ಡ್ರಾಪ್ ಮಾಡ್ಬೋದಾ ಅಂದ್ಬಿಟ್ಟು. ಸೊ ದಟ್ ಇಲ್ಲ ಬಟ್ ನಾನು ಇವಾಗ ಹೋಗ್ತಾ ಇದ್ದೀನಿ ಎಲ್ಲಿ ಡ್ರಾಪ್ ಮಾಡಬೇಕು ಅಂತ ನಿಮಗೆ ಲೊಕೇಶನ್ಸ್ ಕೂಡ ನಾನು ತೋರಿಸ್ತೀನಿ ವಿಚ್ ಇಸ್ ಅರೌಂಡ್ ವಿತಿನ್ 1 kilometer ನೀವು ಎಲ್ಲಿ ಹೋದರೂ ಇರುತ್ತೆ ಇಲ್ಲು ಜೂನು. ಸೊ ದಟ್ ಅಲ್ಲಿ ಹೋಗಿ ನೀವು ಇದನ್ನು ಡ್ರಾಪ್ ಮಾಡ್ಬೋದು. ಸೊ ನಾನು ಹೋಗ್ತಾ ಇದ್ದೀನಿ ಇವಾಗ ಇಲ್ಲು ಜೂನ್ಗೋಸ್ಕರ. ಸೊ ಅಲ್ಲಿ ಇಲ್ಲು ಜೂನಲ್ಲಿ ನೀವು ಏನು ಕೇವಲ ಅಲ್ಲಿ ಮಾತ್ರ ನೀವು ಡ್ರಾಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಬೇರೆ ಎಲ್ಲಾದರೂ ಡ್ರಾಪ್ ಮಾಡಿದ್ರೆ ಡ್ರಾಪ್ ಮಾಡೋಕ್ಕೆ ಹೋದರೂ ಕೂಡ ನಿಮಗೆ ಎಂಡ್ ಆಗೋದಿಲ್ಲ. ಯಾಕಂತಂದರೆ ಸಿ ಇವಾಗ ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದರೆ ಇದೊಂದು ನಮ್ಮ ಪ್ರಾಪರ್ಟಿ ಅಂತಲೇ ತಿಳ್ಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ, ರೈಟ್? ಆ್ಯಂಡ್ ನೀವು ಎಲ್ಲಿ ಬೇಕಾದಲ್ಲಿ ಬಿಡೋಕ್ಕಾಗಲ್ಲ. ಸೊ ದಟ್ ಇವಾಗ ಪರ್ಟಿಕ್ಯುಲರ್ ಆಗಿ ನೀವು ಬೇರೆ ಯಾರಾದರೂ ನೀವು ಯೂಸ್ ಮಾಡಬೇಕು ಅಂತಂದರೆ ನಿಯರ್ ಬೈ ಇಲ್ಲು ಜೂನ್ಸ್ಗೆ ಹೋಗುತ್ತೆ. ಸೊ ಯಾಕಂದರೆ ಲೊಕೇಶನಲ್ಲಿ ಸರ್ಚ್ ಮಾಡಿದ್ರೆ ನಿಯರ್ ಬೈ ಇಲ್ಲು ಜೂನೇ ತೋರಿಸುತ್ತೆ. ಸೊ ಇಲ್ಲು ಜೂನಲ್ಲಿ ಮಾತ್ರ ನೀವು ಇದನ್ನು ಏನು ಯೂಸ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಮಾತ್ರನೇ ಬಿಡ್ಬೋದು, ಅದು ಅಲ್ಲಿಗಿಂತ ನೀವು ಬೇರೆ ಜಾಗದಲ್ಲಿ ಬಿಟ್ಟರೂ ಕೂಡ. ಸೊ ದಟ್ ನಿಮಗೆ ನಿಮ್ಮ ಒಂದು ಟೈಮಿಂಗ್ಸ್ ಏನಿದೆ ಅದು ರನ್ನಿಂಗಲ್ಲಿ ಇರುತ್ತೆ. ಸೊ ರನ್ನಿಂಗಲ್ಲಿ ಇರಬೇಕು ಅಂತ ನಿಮಗೆ ಎಲ್ಲಿ ಬಿಡೋಕ್ಕಾಗೋದಿಲ್ಲ. ಸೊ ಕಂಪಲ್ಸರಿಯಾಗಿ ಮ್ಯಾಂಡೇಟರಿ ಇದೆ. ಸೊ ನೀವು ಇಲ್ಲಿ ಅಲ್ಲೇ ಬಿಡಬೇಕಾಗುತ್ತೆ ಎಲ್ಲಿ ನೀವು ತೊಗೊಂಡಿರ್ತೀರ ಅಥವಾ ಇಲ್ಲೇ ಇದ್ದರೂ ನೀವು ಬೇರೆ ಎಲ್ಲಿ ಯೂಸ್ ಮಾಡ್ತಾ ಇದ್ದೀರ ಅಲ್ಲಿಂದ ಸುಮಾರು ಎಲ್ಲಿ 3-4 ವಿತಿನ್ ಅ ಕಿಲೋಮೀಟರ್ 1 kilometer ವಿತಿನ್ ಅ ಕಿಲೋಮೀಟರಲ್ಲಿ ಎಲ್ಲೋದರೂ ಇರುತ್ತೆ. ಸೊ ದಟ್ ನೋಡಿ ವಿತಿನ್ ಕಿಲೋಮೀಟರಲ್ಲಿ ನಿಮಗೆ ಸುಮಾರು 2-3 ಸಿಗುತ್ತೆ. ಅದರಲ್ಲಿ ನೀವೆಲ್ಲನೂ ಹೋದರೂ ಡ್ರಾಪ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಲೊಕೇಶನಲ್ಲಿ ಇದ್ಬಿಟ್ಟು. ಆ್ಯಂಡ್ ನಾನು ಯಾವ ಲೊಕೇಶನಲ್ಲಿ ತೊಗೊಂಡಿದ್ದೆ ಅದೇ ಲೊಕೇಶನಲ್ಲಿ ಬೇರೆ ಬಿಡಬೇಕೆ ಹೊರತು ಬೇರೆ ಕಡೆ ಬಿಡೋದಿಲ್ಲ. ಬೇರೆ ಕಡೆ ಬಿಟ್ಟರೆ ಬಿಡ್ಬೋದು, ಬಿಟ್ಟರೂ ಕೂಡ ನಿಮಗೆ ಇದು ಕೇವಲ ಸ್ಟಾಪ್ ಆಗೋದಿಲ್ಲ, ರೈಟ್? ಸೊ ಇವಾಗ ನೋಡ್ಬೋದು ಗೈಸ್ ನಾನು ತೊಗೊಂಡಿರೋದು ಇಲ್ಲಿಂದನೇ. ಸೊ ದಟ್ ಇಲ್ಲಿ ಈ ಜಾಗದಿಂದ ಇದೇನು ರೌಂಡ್ ಕಲರ್ ಇರುತ್ತೆ, ಈ ರೌಂಡ್ ಕಲರಲ್ಲಿ ಮಾತ್ರ ನೀವು ಇಲ್ಲಿ ಬಿಡಬೇಕಾಗುತ್ತೆ. ಯಾಕಂದರೆ ಗ್ರೀನ್ ತೋರಿಸ್ತಾ ಇದೆಯಲ್ವಾ, ಸೊ ಗ್ರೀನ್ ಇದರಲ್ಲಿ ನೀವು ಮಾತ್ರ ಇಲ್ಲಿ ಬಿಡಬೇಕಾಗುತ್ತೆ, ಇಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು, ರೈಟ್? ಸೊ ನಾನು ಇಲ್ಲಿಂದ ತೊಗೊಂಡಿರೋದು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ತೊಗೊಂಡಿರೋದು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಇದು ನಿಯರ್ ಬೈ ಇತ್ತು, ನಾನು ಇಲ್ಲೇ ನಿಮಗೆ ತೋರಿಸೋಕ್ಕೋಸ್ಕರ ತೊಗೊಂಡಿರೋದು, ಅದಕ್ಕೋಸ್ಕರ ಇಲ್ಲಿ ಡ್ರಾಪ್ ಮಾಡ್ತೀನಿ. ಇಲ್ಲಾಂತಂದರೆ ನೀವು ಬೇರೆ ಕಡೆ ಎಲ್ಲಾದರೂ ದೂರ ತೊಗೊಂಡೋದ್ರೆ ಅರೌಂಡ್ 1 kilometer ಒಳಗಡೆ ಸುಮಾರು 2-3 ಇಲ್ಲೂ ಜೂನ್ ಡ್ರಾಪ್ ಸಿಗುತ್ತೆ. ಸೊ ನೀವು ಅಲ್ಲಿ ಕೂಡ ಇದನ್ನು ಡ್ರಾಪ್ನ ಮಾಡ್ಬೋದು ಗೈಸ್. ಐ ಹೋಪ್ ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಎಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇನ್ನೇನಾದರೂ ಕ್ವಶನ್ಸ್ಗಳಿದ್ದರೆ ನೀವು ವಿಡಿಯೋ ಕಡೆ ಕಮೆಂಟ್ ಮಾಡಿ ಏನು ಫುಲ್ ಡೀಟೇಲ್ಸ್ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಓಕೆ, ಸೊ ಮತ್ತೆ ಸಿಗೋದು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.